ವಾರ್ಷಿಕೋತ್ಸವ ಮತ್ತು ಕಲ್ಯಾಣೋತ್ಸವ ಪ್ರತಿ ವರ್ಷವೂ ಸಾಮೂಹಿಕವಾಗಿ ಮಾಡಿ ಎಲ್ಲ ಮಾಡ್ತಿದ್ದೀವಿ. ಅದಕ್ಕೆ ಊರಿನ ಭಕ್ತಾದಿಗಳು ಎಲ್ಲ ಬಂದು ಆಗಮಿಸಿ ಮಾಡಿದ್ದಕ್ಕೆ ಭಾರಿ ಸಂತೋಷವಾಗಿದೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಕೋಲಾರಿಂದ ಡಾಕ್ಟರ್ ರಮೇಶ್ ಅವ್ರನ್ನ ಆಹ್ವಾನ ಮಾಡಿದ್ದೀವಿ. ಅವರು ಬಂದಿದ್ದಕ್ಕೆ ಈ ಸಭೆಯ ಪೂರ್ವಕವಾಗಿ ಅವರಿಗೆ ಪೂರಕ ಧನ್ಯವಾದಗಳು ಕೇಳ್ತಾ ನನ್ನ ಒಂದು ಮಾತನ್ನು ಮುಗಿಸ್ಕೊಡ್ತೀನಿ. ಡಾಕ್ಟರ್ ಡಿ ಕೆ ರಮೇಶ್ ಅವರು ಈ ಒಂದು ಸಮಾರಂಭಕ್ಕೆ ಆಗಮಿಸಿದ್ದಾರೆ. ಇವರು ನಮ್ಮ ಕೋಲಾರದ ಹೆಸರಾದ ಸರ್ಜನ್ ಅವರು. ಇವ್ರನ್ನ ನಮ್ಮ ಇನ್ನೊಂದು ಅನ್ವರ್ತಕ ನಾಮ ಇದೆ, ಬಡವರ ಬಂಧು ಅಂತ. ನಮ್ಮ ಗ್ರಾಮಸ್ಥರಾಗಲಿ, ನಮ್ಮ ಅಕ್ಕಪಕ್ಕದ ಗ್ರಾಮಸ್ಥರಾಗಲಿ, ಅವ್ರು ಎಷ್ಟು ನಂಬಿಕೆ ಕಾನ್ಫಿಡೆನ್ಸ್ ಇದೆ ಅಂದರೆ ಈ ಡಾಕ್ಟರ್ ನಮ್ಮ ಜೊತೆನೇ ಇರ್ತಾರೆ ಅಂತ. ಇವರು ಒಂದು ಫೋನ್ ಕಾಲ್ ಅವೇ ಇರ್ತಾರೆ ಯಾವಾಗಲೂ. ಸೊ ಇವರು ದಿನದ 24 ಗಂಟೆನೂ ಯಾವುದೇ ಒಂದು ಸಮಯ ಪ್ರಜ್ಞೆ ಇಲ್ಲದೆ ನಮ್ಮ ರೋಗಿಗಳ ಅವರ ಒಂದು ತೊಂದರೆಯನ್ನ ಆಲಿಸಿ ವೇಳೆ ಪರವಿಲ್ಲದೆ ಒಂದು ಕೈಗೆ ಎಟುಕುವಂಥ ಡಾಕ್ಟರ್ ಇವರು. ದೇವರು ಇವರಿಗಿದೆ ಶಕ್ತಿಯನ್ನು ಕೊಡಲಿ, ಹೆಚ್ಚು ಹೆಚ್ಚು ಒಂದು ಈ ಬಡವರ ಒಂದು ಕಣ್ಣೀರು ಒರೆಸುವಂಥ ಶಕ್ತಿ ಅವರು ಕೊಡಲಿ ಅಂತ ಈ ದೇವರಿಗೆ ನಾವು ಕೇಳ್ತಾ, ನಾವು ಈ ಮೂಲಕ ನಮ್ಮ ವಿಜಯಪುರ ಗ್ರಾಮಸ್ಥರ ಮೂಲಕ ಈ ನಮ್ಮ
ಭಕ್ತ ಮಂಡಳಿ ಮೂಲಕ ಇವರಿಗೆ ಜಿಲ್ಲಾ ಪ್ರಕರಣದ ಎಲ್ಲ ಭಕ್ತಾದಿಗಳಿಗೆ ಮತ್ತು ಹಿರಿಯರಿಗೆ ನಮ್ಮ ಸ್ವಾಮೀಜಿಗಳಿಗೆ ನಮಸ್ಕರಿಸುತ್ತೇವೆ. ನಮ್ಮ ಈ ನಮ್ಮ ಭಾರತ ದೇಶದಲ್ಲಿ ನಮ್ಮ ಸನಾತನ ಧರ್ಮದಿಂದ ಇಂದಿನವರೆಗೂ ಎಲ್ಲ ಗುರುಗಳು ಹಿರಿಯರು ನಮ್ಮ ಧರ್ಮ ಮಹರ್ಷಿಗಳು ನಮ್ಮೆಲ್ಲ ನಾಗರಿಕತೆಯ ಪೂರ್ವ ದಿನಗಳಿಂದ ಇಂದಿನವರೆಗೂ ಕೈ ಹಿಡ್ಕೊಂಡು ಒಂದು ಮಾರ್ಗದರ್ಶನ ತೋರುತ್ತಾ ನಮ್ಮ ಈ ಮಟ್ಟಕ್ಕೆ ಕರ್ಕೊಂಡಿದ್ದಾರೆ. ಆ ಒಂದು ನಮ್ಮ ಧರ್ಮ ಸಂಸ್ಕೃತಿಯ ಪ್ರತೀಕ ಪ್ರತಿಬಿಂಬಿಸ್ತಕ್ಕಂಥ ಇಂಥ ಒಂದು ದೇವರ ಕಾರ್ಯಕ್ರಮಗಳು ಪುಣ್ಯದ ಕೆಲಸಗಳು ನಡೀತಾ ಇರಬೇಕು. ಊರಲ್ಲಿ ನೆಮ್ಮದಿ ಶಾಂತಿ ಸಹಬಾಳ್ವೆ ಸಮುದ್ರತ್ವ ಸಹಕಾರ ಆರೋಗ್ಯವಾದಂತಕ್ಕಂಥ ವಾತಾವರಣ ಸೃಷ್ಟಿಯಾಗಬೇಕಾದ್ರೆ ಇಂಥ ಕಲ್ಯಾಣ ವಸ್ತುಗಳು ಇಂಥ ಕಾರ್ಯಕ್ರಮಗಳು ದೇವರ ಒಂದು ಕೃಪೆಯ ಕೆಲಸಗಳ ಪಾತ್ರ ಆಗಬೇಕಾದ್ರೆ ನಾವೆಲ್ಲ ವರ್ಷಕ್ಕೆ ಒಂದು ಸಾರಿ ಎರಡು ಸಾರಿ ಇಂಥ ಕಾರ್ಯಕ್ರಮಗಳು ಪಾಲ್ಗೊಳ್ಬೇಕು. ಮತ್ತು ಏನಿವತ್ತು ನೆಮ್ಮದಿ ಮತ್ತು ಆರೋಗ್ಯ ಸಕಾಲಕ್ಕೆ ಮಳೆ ಬೆಳೆ ಆಗಬೇಕಾದ್ರೆ ಎಲ್ಲ ಪ್ರಾಣಿ ಪಕ್ಷಿಗಳು ಜನರು ಜಾನುವಾರುಗಳಿಗೆ ಇವತ್ತು ಕುಡಿಯೋಕ್ಕೆ ನೀರಿಲ್ಲದೆ ಸಂಕಷ್ಟದಲ್ಲಿದ್ದಾರೆ. ಅವ್ರಿಗೆ ಸಕಾಲದಲ್ಲಿ ಮಳೆ ಆಗಲಿ ಬೆಳೆಗಳಾಗಲಿ ಎಲ್ಲ ಪ್ರಾಣಿ ವರ್ಗಗಳಿಗೆ ಆಹಾರ ಗಾಳಿ ನೀರು ಸಿಗಲಿ ಅಂತೇಳಿ ನಮ್ಮ ಕೋದಂಡರಾಮ ಸ್ವಾಮಿಗೆ ನಾವು ಮರೆಯೋಗುತ್ತಾ ಅವರ ಆಶಾ ದೇವರ ಕೃಪೆ ನಮ್ಮೆಲ್ಲರ ಮೇಲೆ ಇರಲಿ, ಕೋಲಾರ ಜಿಲ್ಲೆಯ ರೈತರ ಮೇಲೆ ಇರಲಿ ಅಂತ ನಾನು ಹೇಳಿ ಈ ಗ್ರಾಮದಲ್ಲಿ ನಾನು ಕರೆದು ಮಾತನಾಡಲು ಅವಕಾಶ ಕೊಡ್ತಾರೆ ಎಲ್ಲ ಗುರಿಯರಿಗೆ ನಮ್ಮ ಅನಿಲ್ ಸರ್ ಅವ್ರಿಗೆ ವಂದಿಸಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಸ್ವಾಮಿ. ಥ್ಯಾಂಕ್ ಯು.